ಸ್ಟ್ಯಾಂಡರ್ಡ್ ದುನಿಯಾ ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದ ಹನುಮಾನ್ ಸಿನಿಮಾ ಕಾಂತಾರ KGF ಚಾಪ್ಟರ್ 1 ಸಲಾರ್ ದಾಖಲೆಗಳು. ಧೂಳಿಪಟ ಟಾಲಿವುಡ್ನ ಪ್ರಿನ್ಸ್ ಮಹೇಶ್ ಬಾಬುರವರ ಗುಂಟೂರು ಕಾರಂ ಹನುಮಾನ್ ಅಬ್ಬರಕ್ಕೆ ಬಾಕ್ಸ್ ಆಫೀಸ್ನಲ್ಲಿ ತತ್ತರಿಸಿ ಹೋಗಿದೆ. ಬಿಡುಗಡೆಯಾದ ಮೊದಲ ದಿನವೇ ವಿಶ್ವದಾದ್ಯಂತ ದಾಖಲೆಯ ಕಲೆಕ್ಷನ್ ಮಾಡಿದೆ ಹನುಮಾನ್ ಸಿನಿಮಾ. ತೇಜ ಸಜ್ಜಾ ನಟನೆಯ ಸೂಪರ್ ಹೀರೋ ಕಾನ್ಸೆಪ್ಟ್ನ ಸಿನಿಮಾವು ಮೊದಲ ವಾರದಲ್ಲಿಯೇ ದಾಖಲೆಯ ಕಲೆಕ್ಷನ್ ಮಾಡಿದೆ. KGF ಚಾಪ್ಟರ್ 1 ದಾಖಲೆಯನ್ನ ಧೂಳಿಪಟ ಮಾಡಿ ಪುಷ್ಪ ದಿ ರೈಸ್ ಸಿನಿಮಾ ದಾಖಲೆಯನ್ನ ಧೂಳಿಪಟ ಮಾಡುವತ್ತ ದಾಪುಗಾಲಿಟ್ಟಿದೆ ಹನುಮಾನ್ ಸಿನಿಮಾ. ಮೊದಲ ಬ್ಲಾಕ್ಬಸ್ಟರ್ ಹಿಟ್ ಸಿನಿಮಾವಾಗಿ ಹನುಮಾನ್ ಹೊರಹೊಮ್ಮಿದೆ. ತೇಜ ಸಜ್ಜಾ ನಟನೆಯ ತೆಲುಗು ಸಿನಿಮಾ ಬಿಡುಗಡೆಯಾದ ಮೊದಲ ದಿನವೇ ವಿಶ್ವದಾದ್ಯಂತ 15.39 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿತು. ನ್ಯಾಷನಲ್ ಸ್ಟಾರ್ ಯಶ್ ನಟನೆಯ KGF ಚಾಪ್ಟರ್ 1 ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಸಿನಿಮಾದ ದಾಖಲೆಯನ್ನ ಧೂಳಿಪಟ ಮಾಡಿದೆ. ಋತಿಕ್ ರೋಷನ್ ಮತ್ತು ದೀಪಿಕಾ ಪಡುಕೋಣೆಯರವರ ನಟನೆಯ ಫೈಟರ್ ಸಿನಿಮಾ ಬಿಡುಗಡೆಗೆ ಇನ್ನೂ 10 ದಿನ ಬಾಕಿ ಇದ್ದು ಹೀಗಾಗಿ ಮುಂದಿನ 10 ದಿನಗಳಲ್ಲಿ ಹನುಮಾನ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆಯುವುದು ಬಹುತೇಕ ಖಾತರಿಯಾಗಿದೆ. ಮೊದಲ ದಿನ ಬಿಡುಗಡೆಯಾದ ಮೊದಲ ದಿನವೇ ಭಾರತದಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ 8 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿತ್ತು ಹನುಮಾನ್ ಸಿನಿಮಾ. ಬಿಡುಗಡೆಯಾದ ಮೊದಲಿನವೇ ಕರ್ನಾಟಕದಾದ್ಯಂತ ಹಾಗೂ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ 15.39 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ ಹನುಮಾನ್ ಸಿನಿಮಾ. ನೋಡಿದವರು ಸಿನಿಮಾದ ಕುರಿತು ಸಕಾರಾತ್ಮಕ ರಿವ್ಯೂವನ್ನು ನೀಡಿದ ಬಳಿಕ ಇದರ ಜನಪ್ರಿಯ ಹೆಚ್ಚುತ್ತಿದೆ. ಹನುಮಾನ್ ಸಿನಿಮಾ ಬಿಡುಗಡೆಯಾದ ಸಮಯದಲ್ಲಿ ಮಹೇಶ್ ಬಾಬುರವರ ಗುಂಟೂರು ಕಾರಂ ಸಹ ಬಿಡುಗಡೆಯಾಗಿತ್ತು. ಹನುಮಾನ್ ಸಿನಿಮಾ ಬಿಡುಗಡೆಯಾದ 2ನೇ ದಿನಕ್ಕೆ ವಿಶ್ವದಾದ್ಯಂತ 18 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿ ಗುಂಟೂರು ಕಾರಂ ಸಿನಿಮಾಗೆ ಟಕ್ಕರ್ ಕೊಟ್ಟಿದೆ. ಬಿಡುಗಡೆಯಾದ ಕೇವಲ 2ನೇ ದಿನಕ್ಕೆ ವಿಶ್ವದಾದ್ಯಂತ 31 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿದೆ ಹನುಮಾನ್ ಸಿನಿಮಾ. ಹನುಮಾನ್ ಸಿನಿಮಾದ ಮೊದಲ 3 ದಿನಗಳ ಗಳಿಕೆ ಕೂಡ ಅಚ್ಚರಿಯ ಸಂಗತಿ ಇದೆ. ಇದರಷ್ಟು ಇಷ್ಟು ದಿನದ ಗಳಿಕೆ KGF ಪಾರ್ಟ್ 1 ಮತ್ತು ಕಾಂತಾರ ಸಿನಿಮಾದ 3 ದಿನದ ದಾಖಲೆಯನ್ನು ಧೂಳಿಪಟ ಮಾಡಿದೆ. ಭಾರತದ ಮೊದಲ ಸೂಪರ್ ಹೀರೋ ಹನುಮಾನ್ ಸಿನಿಮಾವನ್ನು ಪ್ರಶಾಂತ್ ವರ್ಮಾರವರು ನಿರ್ದೇಶಿಸಿದ್ದಾರೆ. ನಾಯಕ ನಟನಾಗಿ ತೇಜ ಸಜ್ಜಾ ನಟಿಸಿದ್ದು, ನಾಯಕಿಯಾಗಿ ಸ್ಯಾಂಡಲ್ವುಡ್ನ ಅಮೃತ ಅಯ್ಯರ್ ನಟಿಸಿದ್ದಾರೆ. ಬಿಡುಗಡೆಯಾದ ಕೇವಲ 3ನೇ ದಿನಕ್ಕೆ 45 ಕೋಟಿ ರೂಪಾಯಿಗಳ ಕ್ಲಬ್ಬನ್ನು ಸೇರಿದೆ ಹನುಮಾನ್ ಸಿನಿಮಾ. ಹನುಮಾನ್ ಸಿನಿಮಾ ಜಬರ್ದಸ್ತಾದ ವ್ಯಾಪಕ ಪ್ರಶಂಸೆ ದೊರೆಯುತ್ತದೆ. ಅಂಜನಾದ್ರಿ ಎಂಬ ಕಾಲ್ಪನಿಕ ಹಳ್ಳಿಯಲ್ಲಿ ತನ್ನ ಸಹೋದರಿ ಅಂಜಮ್ಮ ವರಲಕ್ಷ್ಮಿ ಜೊತೆ ಜೀವನ ನಡೆಸುತ್ತಿರುವ ಮತ್ತು ಸಣ್ಣ ಪುಟ್ಟ ಕಳ್ಳತನ ಮಾಡಿಕೊಂಡು ಇರುವ ವ್ಯಕ್ತಿಯೇ ಈ ಹನುಮಂತ ತೇಜ. ಈ ಹಳ್ಳಿ ಅಭಿವೃದ್ಧಿಯಿಂದ ದೂರ ಕಣ್ಮಣ ಸೆಳೆಯುವ ಪ್ರಕೃತಿ ಸೌಂದರ್ಯ ಮತ್ತು ದೊಡ್ಡ ಹನುಮಂತನ ಪ್ರತಿಭೆ ಈ ಅಂಜನಾದ್ರಿ ಊರಿನ ಪ್ರಮುಖವಾದ ಆಕರ್ಷಣೆ. ಹನುಮಂತುಗೆ ತನ್ನ ಜೀವನದಲ್ಲಿ ಅಗಾಧ ಸಾಧನೆ ಮಾಡುವಂಥ ಒಂದು ಸಂದರ್ಭ ಎದುರಾಗುತ್ತದೆ. ಅದು ಮೈಕಲ್ ಮತ್ತು ಆತನ ಸ್ನೇಹಿತ ಸಿರಿಯನ್ನು ಸೆಳೆಯುತ್ತದೆ. ಇದಾದ ಬಳಿಕ ಹಲವು ಘಟನೆಗಳು ನಡೆಯುತ್ತದೆ. ಇದು ಅಂಜನಾದ್ರಿ ಮತ್ತು ಜಗತ್ತನ್ನು ತೊಂದರೆಗೆ ಸಿಲುಕಿಸುತ್ತದೆ. ಈ ಸವಾಲನ್ನು ಎದುರಿಸುವ ಕಥೆಯೇ ಹನುಮಾನ್ ಸಿನಿಮಾದ ಸ್ಟೋರಿ ಲೈನ್. ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುತ್ತದೆ. ಬಿಡುಗಡೆಯಾದ ಕೇವಲ 3ನೇ ದಿನಕ್ಕೆ ವಿಶ್ವದಾದ್ಯಂತ 45 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ದಾಖಲೆ ಬರುತ್ತಿದೆ ಹನುಮಾನ್ ಸಿನಿಮಾ. ಸ್ಟ್ಯಾಂಡರ್ಡ್ನ ಎಲ್ಲ ರೋಚಕ ಲೇಟೆಸ್ಟ್ ಅಸ್ಟೋನಿಷಿಂಗ್ ಅಪ್ಡೇಟ್ಸ್ಗಾಗಿ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ದಿನ ಪ್ರೆಸ್ಗೆ ಸಬ್ಸ್ಕ್ರೈಬ್ ಆಗಿ ಫಾರ್ ಲೇಟೆಸ್ಟ್ ಸ್ಟ್ಯಾಂಡ್ ವಾಟರ್ ಫ್ಲೋ ಬೇಟ್ಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಯಾಂಡರ್ಡ್ ದುನಿಯಾ ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದ ಹನುಮಾನ್ ಸಿನಿಮಾ ಕಾಂತಾರ KGF ಚಾಪ್ಟರ್ 1 ಸಲಾರ್ ದಾಖಲೆಗಳು ಧೂಳಿ